ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ದಿಲ್ಲಿ ಗೋರ್ಮೆಂಟ್ ವತಿಯಿಂದ ಮತ್ತು ದೆಹಲಿ ಸಬ್ ಆರ್ಡಿನೇಟ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂದರೆ ಡಿ ಎಸ್ 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 ಬಿ ಇವ್ರ ವತಿಯಿಂದ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಆ ಒಂದು ದಿಲ್ಲಿಯಲ್ಲಿರುವಂತಹ ವಿವಿಧ ಹೆಲ್ತ್ ಡಿಪಾರ್ಟ್ಮೆಂಟ್ಗಳಿಗೆ ಜಾಬನ್ನು ಪ್ರೊವೈಡ್ ಮಾಡಿಕೊಡುವಂಥ ಹೀಗೆ ನಮ್ಮ ಕರ್ನಾಟಕದಲ್ಲಿ ಕೆ ಇ ಎ ಮತ್ತು ಕೆ ಪಿ ಎಸ್ ಸಿ ಇದೆ ಹಾಗೆಯೇ ದಿಲ್ಲಿಯಲ್ಲಿ ಇರುವಂಥದ್ದು ಇಲ್ಲಿ ವೇರಿಯಸ್ ಲ್ಯಾಬ್ ಟೆಕ್ನಿಷಿಯನ್ಸ್ಗಳನ್ನು ಕರೆದಿದ್ದಾರೆ ಆಮೇಲೆ ಫಾರ್ಮಾಸಿಸ್ಟು ಲ್ಯಾಬ್ ಟೆಕ್ನಿಷಿಯನಲ್ಲಿ ಗ್ರೇಡ್ ಗ್ರೂಪ್ ತ್ರೀ ಗ್ರೂಪ್ ಫೋರ್ ಕರೆದಿದ್ದಾರೆ ಮತ್ತು ಸಪ್ರೇಟಾಗಿ ಲ್ಯಾಬ್ ಟೆಕ್ನಿಷಿಯನ್ನು ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಸ್ಟಾಫ್ ನರ್ಸ್ಗಳನ್ನು ಇಲ್ಲಿ ಕರೆದಿರುವಂಥದ್ದು ಮತ್ತು ಬೇರೆ ಬೇರೆ ಹುದ್ದೆಗಳಿದ್ದಾವೆ ಯಾವೆಲ್ಲ ಅಭ್ಯರ್ಥಿಗಳು ಒಂದು ಸ್ಟೇಟ್ ಲೆವೆಲಲ್ಲಿ ಹೋಗಿ ನೀವು ಜಾಬ್ ಮಾಡಬೇಕು ಅಂತ ಬಯಸಿದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಥವಾ ನಾಲೆಜ್ ಪರ್ಪಸ್ ಕೂಡ ನೀವು ಈ ಒಂದು ವಿಡಿಯೋನ ನೋಡಿ ಯಾವ ರೀತಿಯಾಗಿ ಜಾಬನ್ನು ಕರೀತಾರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೊತ್ತಿಂದ ಬಟ್ ಇದು ಸೆಂಟ್ರಲ್ ಜಾಬ್ ಜಾಬಲ್ಲ ಇದು ಇದು ದಿಲ್ಲಿ ಗೌರ್ಮೆಂಟ್ ಜಾಬಿಂದ ಕರೆದಿರುವಂಥದ್ದು ನೀವು ಕೂಡ ಅಪ್ಲಿಕೇಶನ್ ಆಗ್ಬೋದು ಸೊ ಅಪ್ಲಿಕೇಶನ್ ಆರಂಭವಾಗುವಂಥ ದಿನ ನೋಡಿ ಇಲ್ಲಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಹೋಗೋದು ಇಪ್ಪತ್ತೊಂದನೇ ತಾರೀಕಿಂದ ಇಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಅದರೂ ಕೂಡ ಯಾವೆಲ್ಲ ಹುದ್ದೆಗಳು ಮತ್ತು ಎಷ್ಟು ಹುದ್ದೆಗಳು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ ವಿಡಿಯೋ ನಿಮಗೆ ಇಷ್ಟ ಅನ್ನಿಸಿದ್ರೆ ಸೊ ಒಂದು ಲೈಕ್ನು ಕೂಡ ಮಾಡ್ಕೊಂಡಿರಿ ಇಲ್ಲಿ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ನಮಗೆ ಸಂಬಂಧಪಟ್ಟಂಥ ಹುದ್ದೆಗಳ ವಿವರಗಳನ್ನು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೂ ಕೂಡ ನೀವು ಈ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಡೈರೆಕ್ಟ್ ಹೋಗಿ ನೀವು ವಿಸಿಟ್ ಮಾಡಿ ಮಾಹಿತಿನ ಪಡ್ಕೊಳ್ಬೋದು ಸೊ ಇಲ್ಲಿ ಸ ಡ್ರೈವರ್ ಸ್ಟಾಫ್ ಇದೆ ಸೊ ಯಾರಿಗೆ ಹೆಲ್ಪ್ ಆಗುತ್ತೆ ಡ್ರೈವರ್ಸ್ ಅವ್ರಿಗೆ ಕೂಡ ಇಲ್ಲಿ ಟ್ರೈ ಮಾಡ್ಬೋದು ಎಸ್ ಎಲ್ ಸಿ ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಇದು ಗ್ರೂಪ್ ಸಿ ಹುದ್ದೆ ಇದೆ ಅರವತ್ತ್ಮೂರು ಸಾವಿರ ತನಕ ಸ್ಯಾಲ್ರಿ ಆಮೇಲೆ ಓಕೆ ಜಸ್ಟಿಸ್ ಲೆಜಿಸ್ಟಿವ್ ಫೇರ್ಸ್ ಸ್ಟಾ ಓಕೆ ಸ್ಟಾಫ್ ಡ್ರೈವರ್ಸ್ ಜಾಸ್ತಿ ಕರೆದಿದ್ದಾರೆ ಡ್ರೈವರ್ ಇದು ಕೂಡ ನಮ್ಮ ಪ್ಯಾರಾಮೆಡಿಕಲ್ ಇದರಲ್ಲಿ ಎಲ್ಲಿದೆ ಅಲ್ಲಿ ತನಕ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ ಅದ್ರ ಜೊತೆಗೆ ಓಕೆ ಕೈಯಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎರಡನೇ ಒಂದು ಗ್ರೂಪ್ ವತಿಯಿಂದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಳಗಡೆ ಈ ಒಂದು ಹುದ್ದೆಯನ್ನು ಕೊಡಲಾಗುತ್ತೆ ಲ್ಯಾಬ್ ಟೆಕ್ನಿಷಿಯನ್ ಗ್ರೂಪ್ ಫೋರ್ ಹುದ್ದೆ ಸೊ ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾವೆ ಪ್ಯಾಥೊಲಜಿ ಕ್ಲಿನಿಕಲ್ ಪ್ಯಾಥೊಲಜಿ ಬ್ಲಡ್ ಬ್ಯಾಂಕು ಅನಿಟೊಮಿ ಫಾರೆನ್ಸಿಕ್ ಮೆಡಿಸಿನ್ಸು ಮೈಕ್ರೋಬಯಾಲಜಿ ಶಿರೋಲಜಿ ಇಮ್ನೊಲಜಿ ಆಮೇಲೆ ಪ್ಯಾರಾಸೈಟೊಲಜಿ ಫಿಸಿಯೋಲಜಿ ಫಾರ್ಮಕೊಲಜಿ ಅನಿಮಲ್ ಹೌಸ್ ಅಲ್ ಅಲರ್ಜಿ ಕ್ಲಿನಿಕಲ್ಸ್ ಟಿಶ್ಯೂ ಪ್ರೊಸೆಸಿಂಗು ಈ ಒಂದು ಲ್ಯಾಬ್ ಒಳಗಡೆ ನಿಮ್ಗೆ ಯಾವುದಾದ್ರೂ ಒಂದಲ್ಲಿ ನಿಮಗೆ ಏನು ಮಾಡೋ ಪೋಸ್ಟಿಂಗನ್ನು ಕೊಡ್ಬೋದು ಇದಕ್ಕೆ ಲ್ಯಾಬ್ ಟೆಕ್ನಿಷಿಯನ್ ಗ್ರೂಪ್ ಫೋರಲ್ಲಿ ಬರುವಂಥದ್ದು ಹುದ್ದೆಗಳು ವಿವರ ಇಲ್ಲಿ ಟೋಟಲ್ ಹುದ್ದೆಗಳು ನಮ್ಗೆ ಕೊಟ್ಟಿರುವಂಥದ್ದು ಆರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಆರು ಹುದ್ದೆಗಳನ್ನು ಸೊ ಹುದ್ದೆಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಎಮ್ ಎಲ್ ಟಿ ಆಗಿರಬೇಕು ಅಥವಾ ಎಸ್ ಎಲ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಬಯೋಕೆಮಿಸ್ಟ್ರಿ ಲ್ಯಾಬಲ್ಲು ಇಲ್ಲಿ ಕೊಟ್ಟಿರುವಂಥ ಯಾವುದಾರು ಒಂದು ಲ್ಯಾಬ್ಲು ಯಾವಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸನ್ನು ಆಗಿರಬೇಕು ಇದರ ಸ್ಯಾಲ್ರಿ ಎಷ್ಟಿದೆ ಎಷ್ಟು ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಇಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಸ್ಯಾಲ್ರಿ ಇದೆ ಗ್ರೂಪ್ ಸಿ ಹುದ್ದೆಯಲ್ಲಿ ಬರುತ್ತಾ ವಯಸ್ಸಿನ ಮಿತಿ ನೋಡಿ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷ ಇದರಲ್ಲಿ ಕೊಡಲಾಗಿದೆ ಆಮೇಲೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಫ್ಯಾಮ್ಲಿ ವೆಲ್ಫೇರ್ ಆ್ಯಂಡ್ ಫ್ಯಾಮ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮ್ ಹೆಲ್ತ್ ಆ್ಯಂಡ್ ಫ್ಯಾಮ್ಲಿ ವೆಲ್ಫೇರ್ದಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ನು ಕೂಡ ಕೊಟ್ಟಿದ್ದಾರೆ ಎರಡನೇದು ನ್ಯೂ ದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಒಳಗಡೆ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ ಇದೆ ಸೊ ಒಟ್ಟು ಹುದ್ದೆಗಳು ಕೊಟ್ಟಿರೋದು ಹತ್ತು ಹುದ್ದೆಗಳಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಮುನ್ಸಿಪಲ್ ಕಾರ್ಪೊರೇಷನ್ ಇದರಲ್ಲಿ ದಿಲ್ಲಿ ಒಳಗಡೆ ಇಲ್ಲಿ ಕೂಡ ಎಸ್ ಎಲ್ ಸಿ ಅಥವಾ ಈಕ್ವಲೆಂಟ್ ವಿತ್ ಡಿಪ್ಲೊಮಾ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಒಂದು ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಇಲ್ಲಿ ಕೂಡ ಇಪ್ಪತ್ತೊಂಬತ್ತು ಸಾವಿರದ ಎರಡು ರೂಪಾಯಿ ಸ್ಯಾಲ್ರಿ ಇದೆ ತೊಂಬತ್ತೆರಡು ಸಾವಿರ ತನಕನೂ ಸ್ಯಾಲ್ರಿ ಇದೆ ಇದು ಗ್ರೂಪ್ ಸಿ ಯಲ್ಲಿ ಬರುವಂಥದ್ದು ಓಕೆ ನೆಕ್ಸ್ಟ್ ಏನಂದರೆ ಮೂರನೇದು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಒಳಗಡೆ ಲ್ಯಾಬೊರೆಟರಿ ಟೆಕ್ನಾಲಜಿ ಟೆಕ್ನಿಷಿಯನ್ಸ್ ಹುದ್ದೆಗಳು ಒಟ್ಟು ಒಂದು ಹುದ್ದೆ ಇದೆ ಇಲ್ಲಿ ಕೂಡ ಬಿ ಎಸ್ ಸಿ ಎಮ್ ಎಲ್ ಟಿ ಆಗಿರಬೇಕು ಅಥವಾ ಎಸ್ ಎಸ್ ಎಲ್ ಸಿ ಟು ಪಿ ಯು ಸಿ ಮೇಲೆ ಡಿಪ್ಲೊಮಾ ಡಿ ಎಮ್ ಎಲ್ ಟಿ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಮೂರು ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು ಇದು ಕೂಡ ಸೇಮ್ ಸ್ಯಾಲ್ರಿ ಇದೆ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರದ ಸ್ಯಾಲ್ರಿ ಇದೆ ನೆಕ್ಸ್ಟು ಫಾರ್ಮಸಿಸ್ಟು ಡಿಸ್ಪೆನ್ಸರ್ ಫಾರ್ಮಸಿಸ್ಟ್ ಅಲೋಪತಿ ಇರೋರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಒಳಗಡೆ ಇರುವಂಥದ್ದು ಡಿಸ್ಪೆನ್ಸರಿಲ್ಲೂ ಒಂದು ನೂರ ಹತ್ತು ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಟೋಟಲ್ ಒಂದು ನೂರ ಹತ್ತು ಹುದ್ದೆಗಳನ್ನು ಕರೆಯಲಾಗಿದೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಂತಂದರೆ ಎಸ್ ಎಲ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಇಕ್ವಲಂಟ್ ಅಂದರೆ ಏನಾಗಿರಬೇಕಂದ್ರೆ ಫಾರ್ಮಸಿಸ್ಟ್ ಮತ್ತು ವಿತ್ ಫಾರ್ಮಸಿ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಹಿಂದಿ ನಾಲೆಜನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ನಮ್ಮ ಲ್ಯಾಬಲ್ಲಿ ಏನಾದರೂ ಈ ಲ್ಯಾಂಗ್ವೇಜ್ ಬಗ್ಗೆ ಕೇಳಿದಾರಾ ಓಕೆ ಯಾವುದನ್ನು ಕೂಡ ಲ್ಯಾಂಗ್ವೇಜ್ ಬಗ್ಗೆ ಕೇಳಿಲ್ಲ ಬಟ್ ಇಲ್ಲಿ ಹಿಂದಿ ನಾಲೆಜನ್ನು ಹೊಂದಿರಬೇಕು ಅಂತ ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರ ತನಕ ಸ್ಯಾಲ್ರಿ ಇದೆ ಏಜು ಕೂಡ ಹದಿನೆಂಟರಿಂದ ಮೂವತ್ತೆರಡು ಏಜ್ ತನಕ ವಯಸ್ಸು ತನಕ ನೀವು ಇಲ್ಲಿ ಏನು ಮಾಡ್ಬೋದು ಅಪ್ಲಿಕೇಶನನ್ನು ಹಾಕ್ಬೋದು ನೆಕ್ಸ್ಟ್ ಇರುವಂಥದ್ದು ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದಿಲ್ಲಿ ಆಗ ಆಕ್ಸಲರಿ ನರ್ಸ್ ಆರ್ ಮಿಡ್ ವೈಫ್ರಿ ಜಿ ಎನ್ ಎಮ್ ಆದವ್ರಿಗೆ ಇದು ಆಕ್ಸೆಲರಿ ಮಿಡ್ ಫ್ರೀ ಅಂತ ಅವ್ರಿಗೆ ಕರಿತೀವಿ ಒಂದು ನೂರ ನಲ್ವತ್ನಾಲ್ಕು ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಸೊ ಕ್ವಾಲಿಫಿಕೇಷನ್ ಏನಿರ್ಬೋದು ಅಂತ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಅಥ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಬೋರ್ಡಿಂದ ಕಂಪ್ಲೀಟ್ ಆಗಿರಬೇಕು ಪ್ಲಸ್ ಕ್ವಾಲಿಫಿಕೇಷನ್ ಮಿಡ್ ವೈಫರ್ ರಿಜಿಸ್ಟ್ರ್ ಅಂದರೆ ಆಕ್ಸಲರ್ ಮಿಡ್ ರಿಜಿಸ್ಟ್ರೇಷನ್ ಆಗಿರಬೇಕು ಎ ಎನ್ ಎಮ್ ಆಗಿರಬೇಕು ಎ ಎನ್ ಎಮ್ ಕೋರ್ಸ್ ಆಗಿರಬೇಕು ಅಂಥವರಿಗೆ ಅಥವಾ ಐಷನ್ಷಿಯಲ್ ಕ್ವಾಲಿಫಿಕೇಷನ್ ಜಿ ಎನ್ ಎಮ್ ಆದರೂ ಕೂಡ ಇಲ್ಲಿ ಅಪ್ಲಿಕೇಶನ್ ಆಗ್ಬೋದು ಹಿಂದಿ ಇಲ್ಲಿ ಮಾ ನಾಲೆಜ್ ಇರಬೇಕು ಅಂತ ಹೇಳ್ತಂದ್ರೆ ಬರಲಿಕ್ಕೆ ಓದಲಿಕ್ಕೆ ಬರಬೇಕು ಅಂತ ಜೊತೆಗೆ ಎಕ್ಸ್ಪೀರಿಯನ್ಸ್ನು ಕೂಡ ಹೊಂದಿದರೆ ಒಳ್ಳೆಯದು ಅಂತಿದ್ದಾರೆ ಇಲ್ಲಿ ಇಪ್ಪತ್ತು ಐದು ಸಾವಿರ ರೂಪಾಯಿಂದ ಎಂಬತ್ತೊಂದು ಸಾವಿರ ರೂಪಾಯಿ ಸರ್ಕ ಸ್ಯಾಲ್ರಿ ಇದೆ ಇಲ್ಲಿ ಕೂಡ ಏನಂದರೆ ಇದು ಇಪ್ಪತ್ತೇಳು ವಯಸ್ಸು ಮ್ಯಾಕ್ಸಿಮಮ್ ಇದೆ ನೆಕ್ಸ್ಟು ಆಕ್ಸಿಲರಿ ನರ್ಸ್ ಮಿಡ್ವೈಫ್ರಿ ಇದು ಕೂಡ ಎ ಎನ್ ಎಮ್ ಅಭ್ಯರ್ಥಿಗಳಿಗೆ ಇಲ್ಲಿ ಕೂಡ ಏನಂದರೆ ಎಂಟು ಹುದ್ದೆಗಳನ್ನು ಕೊಡಲಾಗಿದೆ ಎ ಎನ್ ಎಮ್ ಆಗಿರಬೇಕು ಈ ಸ್ಯಾಲ್ರಿ ಇಪ್ಪತ್ತೈದು ಸಾವಿರದ ಎಂಬತ್ತೊಂದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಮುನ್ಸಿಪಲ್ ಕಾರ್ಪೊರೇಷನ್ ಕೌನ್ಸಿಲ್ ಒಳಗಡೆ ಮುನ್ಸಿಪಲ್ ಕೌನ್ಸಿಲ್ ಒಳಗಡೆ ಡ್ರಾಫ್ಟ್ ಗ್ರೇಡ್ ತ್ರೀ ಬರುತ್ತೆ ಇದು ನಮ್ಮ ಒಂದು ಪ್ಯಾರಾಮೆಡಿಕಲ್ ಅಭ್ಯರ್ಥಿ ಬಂಗಲ್ಲ ಇದು ಜಿ ಇದು ಐ ಟಿ ಆದವ್ರಿಗೆ ಬರ್ಬೋದು ನೆಕ್ಸ್ಟ್ ಸ್ಟೋರ್ ಕೀಪರ್ ಕೂಡ ಬರೋದಿಲ್ಲ ಫಾರ್ಮಸಿಸ್ಟ್ ಫಾರ್ಮಸಿಸ್ಟ್ ಹುದ್ದೆ ಕೂಡ ಇಲ್ಲಿ ಏನಂದರೆ ಎರಡು ಹುದ್ದೆಗಳನ್ನು ಕರೆಯಲಾಗಿದೆ ದಿಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ ಒಳಗಡೆ ಸೊ ಫಾರ್ ಬಿ ಫಾರ್ಮಸಿ ಆಗಿರಬೇಕು ಅಥವಾ ಎಸ್ ಎಲ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಡಿಪ್ಲೊಮೊ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು ಇಪ್ಪತ್ತೈದರಿಂದ ಎಂಬತ್ತೊಂದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಏಜು ಈ ಹದಿನೆಂಟರಿಂದ ಇಪ್ಪತ್ತೇಳು ವಿತ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗಿದೆ ನೆಕ್ಸ್ಟು ದೆಹಲಿ ಟ್ರಾನ್ಸ್ಕೋ ಲಿಮಿಟೆಡ್ ಒಳಗಡೆ ಜೂನಿಯರ್ ಫಾರ್ಮಸಿಸ್ಟ್ ಅನ್ನು ಕರೆದಿದ್ದಾರೆ ಮೂರು ಹುದ್ದೆಗಳು ಇದಕ್ಕೆ ಎಸ್ ಪಿ ಯು ಸಿ ಪ್ಲಸ್ ಡಿ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು ಮೂವತ್ತೊಂದರಿಂದ ತೊಂಬತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನೆಕ್ಸ್ಟ್ ಇಲ್ಲಿ ಅಸಿಸ್ಟೆಂಟ್ ದಿಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ ಒಳಗಡೆ ಅಸಿಸ್ಟೆಂಟ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮೇ ಬಿ ಇದು ಹೆಲ್ತ್ ಇನ್ಸ್ಪೆಕ್ಟರ್ ಅಪ್ ಅಪ್ಲಿಕೇಬಲ್ ಆಗ್ಬೋದು ಅನ್ನಿಸ್ಕೊಂತೀನಿ ನಾಲ್ಕು ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ ಸ್ಯಾನಿಟರಿ ಇನ್ಸ್ಪೆಕ್ಟ್ರಿಗೆ ನಾಲ್ಕು ಹುದ್ದೆಗಳಿದ್ದಾವೆ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಮೇಲೆ ಸ್ಯಾನಿಟರಿ ಡಿಪ್ಲೊಮಾ ಹೆಲ್ತ್ ಇನ್ಸ್ ಅಂದರೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಓಕೆ ಯಾವುದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೂ ಕೂಡ ನಡೆದಿದೆ ಹತ್ತೊಂಬತ್ತು ಸಾವಿರದಿಂದ ಅರುವತ್ಮೂರು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಇಪ್ಪತ್ತೇಳು ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗಿದೆ ನೆಕ್ಸ್ಟ್ ಇನ್ನೊಂದು ನ್ಯೂ ದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಒಳಗಡೆ ಅಸಿಸ್ಟೆಂಟ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅದನ್ನು ಕೂಡ ಕೇಳಿದ್ದಾರೆ ಇಪ್ಪತ್ತೆಂಟು ಹುದ್ದೆಗಳನ್ನು ಇದು ಕೊಡಲಾಗಿದೆ ಇದು ಎಸ್ ಸಿ ಎಲ್ ಸಿ ಮೇಲೆ ಡಿಪ್ಲೊಮಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ರೆಕಗ್ನೈಸ್ ಬೋರ್ಡಿಂದ ಅಥವಾ ಇನ್ಸ್ಟಿಟ್ಯೂಟಿಂದ ಆಗಿರಬೇಕು ಅಂತ ಇಪ್ಪತ್ತೈದರಿಂದ ಎಂಬತ್ತೊಂದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ ಏಜ್ ಕೂಡ ಮೂವತ್ತೆರಡು ವರ್ಷ ಮತ್ತು ಸೇಮ್ ಡಿಪಾರ್ಟ್ಮೆಂಟ್ ಒಳಗಡೆ ಮಾಡ್ತಾ ಇದ್ದರೆ ಎಂಪ್ಲಾಯೀಸ್ ಸೇಮ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗಿದೆ ಇದನ್ನು ಎದ್ರ ಮುಖಾಂತರ ಸೆಲೆಕ್ಷನ್ ಇರುತ್ತೆ ಅಂದರೆ ಇಲಿಜಿಬಿಲಿಟಿಲಿ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರುತ್ತೆ ಅಲ್ಲಿ ಹೋಗಿ ನೋಡ್ಕೊಳ್ಬೋದು ಮಾಹಿತಿಯನ್ನು ನೀವು ಇದನ್ನು ಕೂಡ ಸ್ಟಡಿ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಆಗ್ಬೋದು ಅಪ್ಲಿಕೇಶನ್ಗೆ ನಿಮಗೆ ಫೀಸ್ ಒಂದು ನೂರು ರೂಪಾಯಿ ಇರುತ್ತೆ ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗುತ್ತೆ ಉಮನ್ ಆಮೇಲೆ ಎಸ್ ಸಿ ಎಸ್ ಟಿ ಟ್ರೈಬ್ ಪಿ ಡಬ್ಲ್ಯೂ ಎಕ್ಸರ್ವಿಸ್ಮನ್ಗೆ ಅಪ್ಲಿಕೇಶನ್ ಫೀ ಎಕ್ಸಮ್ಟೆಡ್ ಇರುತ್ತೆ ಅಂದರೆ ಯಾವುದು ಫೀಸ್ ಇರೋದಿಲ್ಲ ನೆಕ್ಸ್ಟ್ ಇದಿಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊತಾರೆ ಅಂತಂದರೆ ಎಕ್ಸಾಮಿನೇಷನ್ಸ್ ನೋಡಿ ಇಲ್ಲಿ ಒನ್ ಟೈರ್ ಒನ್ ಅಂತ ತೊಗೊತಿದ್ದಾರೆ ಒಂದು ಪೇಪರ್ ಒನ್ ಅಂತ ತೊಗೊತಾರೆ ಅದರಲ್ಲಿ ಎರಡು ನೂರು ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ ಎರಡು ನೂರು ನೂರು ಕ್ವಶನ್ಸ್ಗಳು ಇರ್ತವೆ ಎರಡು ನೂರು ಮಾರ್ಕ್ಸ್ಗೆ ನೀವು ಜನರಲ್ ಅವೇರ್ನೆಸ್ಸು ಇಂಟೆಲಿಜೆನ್ಸು ಅಬಿಲಿಟಿ ಹಿಂದಿ ಲ್ಯಾಂಗ್ವೇಜ್ ಟೆಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಬರೀಬೇಕು ಆಮೇಲೆ ಟೈರ್ ಒನ್ ಒಳಗಡೆ ಕೂಡ ಏನಂದರೆ ಜನರಲ್ ಅವೇರ್ನೆಸ್ಸು ಈ ಥರದಾಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಇದನ್ನು ಸೆಲೆಕ್ಷನ್ ಇರುತ್ತೆ ಓಕೆ ಇದೊಂದಷ್ಟು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತು ನೋಡಿ ಇದೇ ತಿಂಗಳು ಇಪ್ಪತ್ತೊಂದರಿಗೆ ಅದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಬೋದು